ಆ್ಯಕ್ಚುಲಿ ಅದು ಯಾವ ಥರ ಬರ್ನ್ ಆಗ್ತೈತೆ ಗೊತ್ತಿಲ್ಲ, ಟೇಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ಅಬ್ಬೆ ಇನ್ ಸ್ವಲ್ಪ ಮಸಾಲೆ ಗಿಸಲ್ ಯಾಕಬ್ಬೆ? ಬೇಡ ಬೇಡ, ಇವಾಗ ಜಾಸ್ತಿ ಆಗಿದೆ. ನಮಸ್ಕಾರ, ನಾನು ನಂದನ್, ನೀವು ನೋಡ್ತಾ ಇದ್ದೀರಾ ನಮ್ಮದು ಏ ನಮ್ಮ ಮಿಸ್. ಆ್ಯಕ್ಚುಲಿ ಇವತ್ತು ನಾನು ಈ ಪ್ಲೇಸಲ್ಲಿ ಸ್ಟೇ ಆಗೋಗಿ ಬಂದಿದ್ದೀನಿ, ಆಯಿತಾ? ಸೊ ಈ ಒಂದು ಪ್ಲೇಸ್ ಹೇಗಿರ್ತದೆ ಅಂತಂದರೆ, ಒಂದು ಬೆಟ್ಟ, ಇದು ಗುಡಬಂಡೆ ಹತ್ರ ಬರ್ತಕ್ಕಂಥ ಬೆಟ್ಟ. ಆ್ಯಕ್ಚುಲಿ ಇಲ್ಲಿ ಏನು ಅಂತಂದರೆ ಕಾಡು ಪ್ರಾಣಿಗಳು ತುಂಬ ಇದೆ ಅಂತೆ. ಸೊ ಇರಲಿ, ಪರವಾಗಿಲ್ಲ. ಸೊ ಇಲ್ಲಿ ಒಂದು ನೈಟ್ ಸ್ಟೇ ಆಗೋಣ ಅಂತ ಸೊ ಬಂದಿದ್ದೀನಿ. ಸೊ ಬಂದಿರೋ ಪ್ರಕಾರ ನನಗೆ ಊಟ ಬೇಕಲ್ವಾ, ಸೊ ಊಟ ಬೇಕು ಅಂತ ಸೊ ಇಲ್ಲಿ ಒಂದು ಕೋಳಿ ತಂದಿದ್ದೀನಿ. ನಾಟ್ ಚಿಕನ್ ಅಲ್ಲ, ಇದು ಕೋಳಿ, ಕೋಳಿ ಕೋಳಿನೇ ತಂದಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮಸಾಲೆ ಗಿಸಲೆ ತಂದಿದ್ದೀನಿ, ದೆವ್ವ ಗಿವ ಬಂದರೆ ದೆವ್ವಕ್ಕೂ ಸ್ವಲ್ಪ ಕೊಟ್ಬಿಟ್ಟು ಹೋಗೋಣ ಅಂತ, ಆಯಿತಾ? ಸೊ ಈ ಒಂದು ಪ್ಲೇಸ್ ಹೆಂಗಿರುತ್ತೆ ಅಂತಂದರೆ, ಆ ಕಡೆಯೂ ಬೆಟ್ಟ ಇದೆ, ನಾನು ಮಿಡಲಲ್ಲಿ ಇದ್ದೀನಿ. ಈ ಕಡೆ ನೋಡ್ರಿ, ಈ ಕಡೆಯೂ ಬೆಟ್ಟ ಇದೆ, ಆಯಿತಾ? ಸೊ ಇಷ್ಟು ಬೆಟ್ಟಗಳಿರ್ತಕ್ಕಂಥ ಪ್ಲೇಸಲ್ಲಿ ನಾನು ಇವತ್ತು ಸ್ಟೇ ಆಗ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಸ್ವಲ್ಪ ವರಿ ಇದೆ, ಏನಪ್ಪ ಅಂತಂದರೆ ದೇವ್ಗಳ ಬಗ್ಗೆ ಇಲ್ಲ ಬಿಡಿ, ಈ ಕಾಡು ಪ್ರಾಣಿಗಳು ಅಂತ. ಸೊ ನೋಡೋಣ ನಮ್ಮ ಒಂದು ಪರಿಸ್ಥಿತಿ ಹೇಗಿರುತ್ತೆ. ಹಾಗೆ ನಮ್ಮ ಒಂದು ಜರ್ನಿಗೆ ನೀವು ಆಲ್ ದ ಬೆಸ್ಟ್ ಹೇಳಿ. ಮತ್ತು ಈ ಆಲ್ ದ ಬೆಸ್ಟ್ ಹೇಳೋಕ್ಕಿಂತ ಮುಂಚೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಸೊ ಫಸ್ಟು ನಮ್ಗೆ ಬೇಕಾಗಿರೋದು ಏನು ಅಂತಂದರೆ ಫುಡ್ಡು ಅಲ್ವಾ. ಸೊ ಫುಡ್ಡುಗೋಸ್ಕರನೇ ಬರ್ತಿದ್ದೀವಿ. ಆ್ಯಕ್ಚುಲಿ ನಾನೇನು ಗೊತ್ತಾ, ಮನೆಯಿಂದ ಏನೇನು ಬೇಕು ಎಲ್ಲ ರೆಡಿಮೇಡ್ ತೊಗೊಂಬಂದ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಮಸಾಲೆ ಐಟಮ್ ಐತೆ, ಉಪ್ಪು, ಇದು ಇದೊಂದು ಸೌತೆಕಾಯಿ, ಆಯಿತಾ? ಇದೊಂದು ಈರುಳ್ಳಿ, ಏನು ದೇವ್ಗಳಿಗೆ ಬರದೇ ಇರಲಿ ಅಂತ. ಇದು ಗರಂ ಮಸಾಲ ನಮಗೆ. ಇದು ಚಿಕನ್, ಆ್ಯಕ್ಚುಲಿ ಇದು ಕೋಳಿ ಕೋಳಿನೇ ತಂದಿದ್ದೀನಿ ನಾನು, ಕೋಳಿನ ಮುಟ್ಟಲ್ಲ, ಅದಕ್ಕೋಸ್ಕರ ಇನ್ನೊಬ್ಬನ ಕೈಯಲ್ಲಿ ಕ್ಲೀನ್ ಮಾಡಿಸ್ತೀನಿ. ಸೊ ಇದು ಮಸಾಲೆ ಐಟಮ್ ಎಲ್ಲ ಐಟಮ್ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಈಗ ಅಭಿ ನನ್ನ ಜೊತೆ, ಅಭಿ ಮಾತ್ರ ಇದ್ದಾನೆ ಯಾಕೆಂದ್ರೆ ನಮಗೆ ಊಟ ಬೇಕಲ್ಲ. ಸೊ ಇವನೇ ಸ್ಪೆಷಲ್ ಕುಕ್. ಆಯ್ ಅಭಿ, ಬಾ ಅಭಿ. ಅಭಿ, ಈ ಪ್ಲೇಸಲ್ಲಿ ನೈಟ್ ಸ್ಟೇ ಆಗೋದಕ್ಕೆ ಹೇಗನ್ನಿಸಿದೆ ಅಭಿ? ಈ ಥರ ಯಾವತ್ತೂ ಸ್ಟೇ ಆಗಿಲ್ಲ. ಅಂಥದ್ರಲ್ಲೂ ಇವತ್ತು ಆಗಿದ್ದೀವಿ ಅಂದರೆ ಏನೋ ಒಂಥರ ಥ್ರಿಲ್. ಯಾವ ಥರ ಮಾಡೋಣ, ಯಾವ ಥರ ಮಾಡಬೇಕು? ಓಕೆ ಸ್ನೇಹಿತರೆ, ಇಲ್ಲಿ ಚಿಕನ್ ಇದೆ, ಅದನ್ನು ಅಭಿ ಓಪನ್ ಮಾಡ್ತಾನೆ. ಸ್ನೇಹಿತರೆ ಅದು ಹಿಂಗೆ ಮಾಡೋದು, ಇದಕ್ಕೆ ಈ ರೇಖೆ ಇಡ್ಕೊ, ಈ ರೇಖೆ ಇಡ್ಕೊ. ಸ್ನೇಹಿತರೆ ಈಗ ನಾವು ಮಾಡ್ತಿರೋದು ಇದೇ ಚಿಕನ್ನು, ಆಯಿತಾ? ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನೈಟು ಬೇರೆ ಆಗ್ತಾಯಿದೆ, ದೇವ್ರೆ ನೀವು ನಮ್ಮ ಜೊತೆ ಇರುವಂಥ. ಈ ಕೋಳಿಗೆ ಇವಾಗ ಸ್ವಲ್ಪ ಮೇಕಪ್ ಮಾಡಬೇಕು ನೋಡ್ರಿ, ಯಾಕೆ ಅಂದರೆ ಮೇಕಪ್ಪೇ ಮಾಡಿಲ್ಲ, ಪಾಪ ಗ್ಲಾಮ್ರಲ್ಲಿ ಹೊಟ್ಟೋಗ್ಬಿಟ್ಟಿದೆ. ಸೊ ಈಗ ನಾನು ಇದಕ್ಕೆ ಅರ್ಜೆಂಟಾಗಿ ಮೇಕಪ್ ಮಾಡ್ತಾನೆ. ಮೇಕಪ್ ಮಾಡೋದು ಯಾರು ಅಂತಂದರೆ ಅಭಿ, ಅಭಿ. ಸೊ ಸ್ನೇಹಿತರೆ ಈಗ ಆ್ಯಕ್ಚುಲಿ ಅಭಿ ಮೇಕಪ್ ಮಾಡ್ತಾನೆ, ಜಸ್ಟ್ ನಾವು ನೋಡಿ, ನಾನು ಜಸ್ಟ್ ಕ್ಯಾಮ್ರಾ ಆಪ್ರೇಟ್ ಮಾಡ್ತೀನಿ, ಯಾಕೆಂತಂದ್ರೆ ಕ್ಯಾಮ್ರಾಮನ್ ಬೇಕಲ್ಲ, ಆಯಿತಾ? ಸೊ ನಿಮ್ಗೆ ಝೂಮ್ ಮಾಡಿ ನೋಡಿಸ್ಬೇಕಲ್ಲ, ಅದಕ್ಕೋಸ್ಕರ ಅಭಿ ಮೇಕಪ್ ಮಾಡ್ತಾನೆ, ನಾನು ಮಾತ್ರ ಕ್ಯಾಮ್ರಾಮನ್. ಅಭಿ ಕ್ವಿಕ್ಕಾಗಿ ಮೇಕಪ್ ಮಾಡಬ್ಬಿ. ಅಭಿ ಓಕೆ ಸ್ನೇಹಿತರೆ, ಈಗ ಅಭಿ ಮುಂದೆ ಚಿಕನ್ ಐತೆ, ಆ ಚಿಕನ್ಗೆ ಇವನು ಮೇಕಪ್ ಮಾಡ್ತಾನೆ. ಸೌತೆಕಾಯಿ ಐತೆ, ಸೌತೆಕಾಯಿ ಏನು ನಂಗೆ ಗೊತ್ತಿಲ್ಲ. ಸೊ ಇಲ್ಲಿ ಮೊದಲ ಬಾಕ್ಸ್ ಓಪನ್ ಮಾಡ್ತಾನೆ, ಆ ಬಾಕ್ಸಲ್ಲಿ ಎಣ್ಣೆ ಇದೆಲ್ಲ ಅಲ್ಲ ಅಲ್ಲ ಉಪ್ಪು ಇರ್ತದೆ, ಆಯಿತಾ? ಸೊ ಉಪ್ಪಿದೆ ಕ್ವಿಕ್ಕಾಗಿ. ಸೊ ಇಲ್ಲಿ ಏನೋ ಹುಡುಕ್ತಾ ಇದ್ದಾನೆ. ಸೊ ಇದು ಎಣ್ಣೆ, 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 ಎಣ್ಣೆ ಅಲ್ಲ, ಎಣ್ಣೆ ಅಲ್ಲ, ಎಣ್ಣೆ, ಎಣ್ಣೆ ಅದು. ನೆಕ್ಸ್ಟು ಮಸಾಲ. ಓಹೋ, ಮಸಾಲ ಅಂತೆ, ಎಲ್ಲ ಮನೆಯಿಂದ ರೆಡಿ ಮಾಡ್ಕೊಂಡು ಬಂದಿರೋ, ಎಲ್ಲ ಮನೆಯಿಂದ ರೆಡಿ ಮಾಡ್ಕೊಂಡು ಬಂದಿರೋದು. ಮನೆಯಲ್ಲಿ ತುಗುಕ್ ತುಗುಕಂತ ತುಗಿದ್ರು, ಆದರೂ ಮೂರು ಬಿಟ್ಟವ್ರೆ ಅಲ್ಲ ಗಂಡು ಮಕ್ಳು, ಅದಕ್ಕೋಸ್ಕರ ಹಂಗೆ ಬಂದಿದ್ದೀವಿ. ಖಾರದ ಪುಡಿ, ಸೊ ಈಗ ನೋಡ್ರಿ, ಈಗ ಫಸ್ಟ್ ಪ್ರೆಸೆಂಟ್ ಏನಪ್ಪ ಅಂತಂದ್ರೆ ಇದಕ್ಕೆ ಸ್ವಲ್ಪ ಮೇಕಪ್ ಮಾಡಿ, ಕ್ವಿಕ್ಕಾಗಿ ಮೇಕಪ್ ಮಾಡಬಿ. ಓಕೆ, ಸ್ಟಾರ್ಟ್ ದ ಮೇಕಪ್. ಸೊ ಅಭಿ ಈಗ ಸಿಕ್ಕಾಪಟ್ಟೆ ಮೇಕಪ್ ಮಾಡ್ತಾನೆ, ಹಾಂ ನೋಡೋಣ, ಅವ್ನು ಸ್ವಲ್ಪ ಎಕ್ಸ್ಪರ್ಟ್ ಇದ್ದಲ್ಲಿ, ಆಯಿತಾ? ಸೊ ಈ ಮೇಕಪ್ ಹೇಗಿರ್ತದೆ ಅಂದ್ಬಿಟ್ಟು ತಿಂದವ್ರು ಮಾತ್ರ ಗೊತ್ತಿರ್ತದೆ, ನನಗಂತೂ ಗೊತ್ತಿರೋದಿಲ್ಲ. ಸೊ ಅಲ್ಲಿ ಇಲ್ಲಿ ನೋಡ್ಕೊಳ್ಬೋದು, ಅಭಿ ಚೆನ್ನಾಗಿ ಮೇಕಪ್ ಮಾಡಬಿ, ಇವತ್ತು ನೈಟ್ ಇಲ್ಲೇ ಆಗ್ತಾಯಿದ್ವಿ, ಸ್ಟೇ ಆಗ್ತಾಯಿದ್ವಿ. ಹಲೋ ಕ್ಯಾಮ್ರಾ ಫೋಕಸ್ ಕರೋ, ಇಯರ್ ಅಭಿ, ಅಭಿ ಫೋಕಸ್ ಕರೋ, ಇಬ್ಬರು ಬ್ಲರ್ ಬಂತು ನಮ್ಮ ಮುಂದೆ ಬಂದಿದ್ದಕ್ಕೆ, ಆಯಿತಾ? ಸ್ನೇಹಿತರೆ ಆ್ಯಕ್ಚುಲಿ ಕೋಳಿ ಎಷ್ಟು ಬರ್ತಾ ಇದ್ದಾವೆ ಪ್ರೈಸು, 2 ಕೆಜಿ ಇರೋದು, ಇಬ್ಬರೇ ಇದ್ದೀವಿ. ಅಭಿ ಇಲ್ಲಿ ನಾನ್ ವೆಜ್ ತಿನ್ನಲ್ಲ, ನಾನು ಒಬ್ಬರೇ ತಿನ್ನೋದು. ನಿಮ್ಮ ಅಷ್ಟೊಂದು ಡೌಟ್ ಇದ್ರೆ ವಿಡಿಯೋ ಕೊನೆಯಲ್ಲಿ ನೋಡಿ, ನಾನು ಒಬ್ಬರೇ ನಾನ್ ವೆಜ್ ತಿನ್ನೋದು.
ಆಯ್ತಾ, ತುಂಬ ಸ್ಮೆಲ್ ಬರ್ತೈತೆ ಈ ಬೆಟ್ಟಕ್ಕೆ. ದೇವ ಗಿವ ಇದ್ರೆ ಏನು ಮಾಡೋದು ಅಂತ ಹಂಗೆ ಅದೇ ಭಯ ಆಗ್ತೈತೆ. ಕತ್ಲಾಯ್ತು ಸ್ನೇಹಿತರೆ, ಆ್ಯಕ್ಚುಲಿ ವಿಡಿಯೋ ಪೂರ್ತಿ ಕತ್ಲಾಗಿರ್ತದೆ ನೋಡಿ. ಓಕೆ ಬೇ ಸಾಕ್ ನೋಡ್ಬೋದು. ಸ್ನೇಹಿತರೆ ಅಟ್ ಪ್ರೆಸೆಂಟ್ ಈಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ಮೊಬೈಲ್ ಟಾರ್ಚ್ ಬಿಟ್ಟರೆ ಬೇರೆ ಏನೂ ಇಲ್ಲ. ಆಯಿತಾ, ಸೊ ಬೆಂಕಿ ಹಾಕ್ತೀವಿ, ಚಿಕನ್ ಸುಡ್ತೀವಿ ಪಕ್ಕದಾಗ. ನಿಜ ಹೇಳ್ಬೇಕಂದ್ರೆ ಯಾವುದೋ ಗೂಬೆನೂ ಕರೀತೈತೆ, ಸಿಚುವೇಶನ್ ತುಂಬ ವರ್ಸ್ಟ್ ಆಗಿರ್ತದೆ. ಆಯಿತಾ, ಅಲ್ಲಿ ಸೌಂಡ್ ಕೇಳಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ನೋಡೋಣ, ನಾನು ದೇವಕ್ಕೆ ಭಯ ಬೀಳಲ್ಲ ನಿಜವಾಗ್ಲೂ, ಆದರೆ ಅದು ನನ್ನ ಹತ್ರ ಬರ್ಬೋದು ಅಷ್ಟೇ. ಈಗ ಇಲ್ಲಿ ಕೋಳಿ ಬೇಯ್ತೈತೆ, ಅಬ್ಬಿ ತುಂಬ ಜೋಶಾಗ ಕೆಳಗಡೆ ಬೆಂಕಿ ಐತವನೆ. ಅಬ್ಬಿ ಎತ್ಕೋ, ಸ್ನೇಹಿತರೆ ಇಲ್ಲಿ ಬೆಂಕಿ ಗಾಳಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಬೆಂಕಿ ಸ್ವಲ್ಪ ದೂರ ಹೋಗ್ತೈತೆ, ನಮಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಕರೆಂಟಿಂದ ಕೋಳಿ ಪ್ಲೇಸ್ಮೆಂಟನ್ನು ನಾವು ಚೇಂಜ್ ಮಾಡ್ತಾಯಿದ್ವಿ. ಓಕೆ, ಬೈಂಗಿತ್ತು ತಾಜಿ. ಸ್ನೇಹಿತರೆ ಇಲ್ಲಿ ಕೋಳಿಗೆ ಮಸಾಲೆ ಮಿಕ್ಸ್ ಮಾಡ್ತಾ ಇದ್ವಿ. ಬೇಯ್ತೈತೆ ಗೊತ್ತಿಲ್ಲ, ಸಿಚುವೇಶನ್ ಮಾತ್ರ ಸಿಕ್ಕಾಪಟ್ಟೆ ಸಿಂಕ್ ಆಗೈತೆ. ಸೊ ನೀವು ನೋಡ್ಬೋದು ಅಲ್ಲಿ ಇಲ್ಲಿ ನೋಡ್ತಿದ್ದೀರಾ ಚಿಕನ್ ಫ್ರೈ ಹೆಂಗೆ ಕರಿ ಆಗ್ತೈತೋ. ಅಭಿ ಮಸಾಲೆ ಮೇಲೆ ಮಸಾಲೆ ಹಾಕ್ತವನೆ ಆಯ್ತಾ. ಸೊ ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಆದರೆ ಈ ಬೆಡ್ದಲ್ಲಿ ನಾವು ಹೆಂಗಿರ್ತೀವಿ ಅನ್ನೋದೇ ಮುಖ್ಯ ಆಯ್ತಾ. ಸೊ ಇದು ಎರಡು ವಿಡಿಯೋ ಎರಡು ಪಾರ್ಟಲ್ಲಿ ಬರುತ್ತೆ, ವಿಡಿಯೋ ಎರಡು ಪಾರ್ಟಲ್ಲಿ ಬರುತ್ತೆ ಆಯಿತಾ. ಸೊ ಫಸ್ಟ್ ಈ ವಿಡಿಯೋ ಮಾಡಿಬಿಟ್ಟು ಮತ್ತೆ ಒಂದು ಟೂ ಡೇಸ್ಗೆ ಬೇರೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ. ಸೊ ಆ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಮ್ಮ ಅಭಿ ಅಂತೂ ತುಂಬ ಜೋಶಾಗಿ ಕೆಲಸ ಮಾಡ್ತಾನೆ, ಕೆಲಸ ಮಾಡೋದಲ್ಲ ಈಗ ನೈಟ್ ಸ್ಟೇ ಆಗಬೇಕಲ್ವಾ, ಸ್ಟೇ ಆಗಬೇಕಾದ್ರೆ ಅವನಿಗಿರೋದು ನನಗನ್ಸಿ ಪ್ರಕಾರ ಜಾತ್ರೆ. ಈಗೇ ಎಲ್ಲ ಜೋಶಾಗೆ ಮಾಡ್ತಾನೆ, ರಾತ್ರಿಗೆ ಭಯ ಬೀಳ್ಬೇಕಂತಂದರೆ ಟೈಮ್ ಆಲ್ರೆಡಿ ಇದೆಲ್ಲ ರೆಡಿ ಮಾಡೋಕ್ಕೆ 8 ಗಂಟೆ ಟೈಮ್ ಈಗ ಆಯಿತಾ. ಸೊ ಟೈಮ್ 8 ಗಂಟೆ ಆಗಿದೆ, ಓಕೆ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಹಾಂ, ಬಟ್ ನಾವು ಕೋಳಿ ಕಂಬಿ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇದ್ದೀವಿ. ಸೊ ಉಪ್ಪು ಖಾರನೂ ಸಹ ಹಾಕ್ತಾ ಇದ್ದೀವಿ. ಸೊ ನೋಡೋಣ ಇನ್ನು ಟೇಸ್ಟು ಹೆಂಗಿರ್ತದೆ ಅಂತ. ಅಬಿ ಇಲ್ಲಿ ಫುಲ್ಲು ಜೋಶಾಗಿ ಬರ್ನ್ ಮಾಡ್ತಾನೆ, ಆ ಚಿಕನ್ನು ಸಿಕ್ಕಾಪಟ್ಟೆ ಬರ್ನ್ ಆಗ್ತೈತೆ. ಆ್ಯಕ್ಚುಲಿ ಅದು ಯಾವ ಥರ ಬರ್ನ್ ಆಗ್ತೈತೆ ಗೊತ್ತಿಲ್ಲ, ಟೇಸ್ಟ್ ಹೇಗಿರುತ್ತೋ ಗೊತ್ತಿಲ್ಲ. ಅಬ್ಬಿ ಇನ್ನು ಸ್ವಲ್ಪ ಮಸಾಲೆ ಗಿಸಲೆ ಹಾಕಬಿ. ಬೇಡ ಬೇಡ, ಇವಾಗ ಜಾಸ್ತಿ ಆಗಿದೆ. ಸೊ ದೇವ ಬಂದರೆ ಇನ್ನೇನಾಗ್ತದೆ ಗೊತ್ತಿಲ್ಲ ಆಯ್ತಾ. ಸೊ ಬೆಂಕಿ ಭರ್ಜರಿಯಾಗಿ ಉರಿತೈತೆ. ಸ್ನೇಹಿತರೆ ಆ್ಯಕ್ಚುಲಿ ಅದು ಪ್ರೆಸೆಂಟ್ ಕೋಳಿ ಟಾರ್ಚ್ ಹಾಕಿ ನೋಡ್ಕೊಳ್ಳಿ, ಫುಲ್ಲು ಗರಂ ಆಗಿಬಿಟ್ಟೈತೆ, ಬ್ಲ್ಯಾಕ್ ಆಗಿಬಿಟ್ಟೈತೆ. ಅಲ್ಲ ವಾವ್, ನಿಜವಾಗಿ ಸೀರಿಯಸ್ ಆಗಿ ಹೇಳ್ತೀನಿ, ಸಾಕಾಗೈತೆ. ಅಲ್ಲ ಬಟ್ ಇವತ್ತು ನೈಟು 12 ಗಂಟೆ ಆದ್ರೂ ನಿದ್ದೆ ಮಾಡಲ್ಲ, 1 ಗಂಟೆ ಆದ್ರೂ ನಿದ್ದೆ ಮಾಡಲ್ಲ, 4 ಗಂಟೆ ನಿದ್ದೆ ಮಾಡಲ್ಲ. ಯಾಕಂತಂದ್ರೆ ಭಯ ಜಾಸ್ತಿ ಆಗ್ತಿದ್ರೆ ನಿದ್ದೆ ಹೆಂಗೆ ಬರ್ತದೆ, ನಂಗೆ ಈಗಲೇ ಭಯ ಆಗ್ತೈತೆ. ಅದು ಬೇರೆ ಚಿಕನ್ ಬೇರೆ ಸುಡ್ತಾ ಇದೀವಿ, ಇವತ್ತು ನೈಟ್ ಬೇರೆ ಇಲ್ಲೇ ಇರಬೇಕು. ಚಿರತೆ ಗಿರತೆ ಬಂದರೆ ಏನು ಮಾಡೋದು?
Snitra present ega chicken almost 95% agide innond 5% en gotha now tinnoda bagge 5% adutte na complete agutha so adakoskara chicken ena chennagi beedide onnondu leg piece antu sakkat agutha extraordinary agite aita so nodana snitra iga neevu nortirodu chicken tanduri idu so idu ond beddalli video martta idive actually ee video heng irutte anta na upload madidre gotagutte matte complete agi ee ond beddalli night stay aagta idive so adhe ee ond video speciality aa video neevu miss maadkolbaradu antandre so once nam channel na subscribe maadkoli ಅಗೇ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಸಹ ಮಾಡಿ ಅಬಿ ಒಂದು ಸೆಕೆಂಡ್ ಸ್ನೇಹಿತರೆ ಇನ್ನು ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಪಾರ್ಟ್ 2 ಅಲ್ಲಿ ಬರುತ್ತೆ ಆ ವಿಡಿಯೋನ ಮಿಸ್ ಮಾಡ್ಕೊಳ್ಳಬಾರದು ಅಂತಂದ್ರೆ ಸೋ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಥ್ಯಾಂಕ್ ಯು